ಮತದಾನ ಮುಗಿದಿದೆ, ಕೌಂಟಿಂಗ್ ಗೆ ಕೌಂಟ್ ಡೌನ್ ಶುರುವಾಗಿರುವಂತದ್ದು. ಐಪಿಎಲ್ ಜೊತೆ ಎಲೆಕ್ಷನ್ ಬೆಟ್ಟಿಂಗ್ ಕೂಡ ಫುಲ್ ಜೋರಾಗಿ ನಡೀತಾ ಇದೆ. 224 ಕ್ಷೇತ್ರಗಳಲ್ಲೂ ಕೂಡ ಆಲ್ಮೋಸ್ಟ್ ಬೆಟ್ಟಿಂಗ್ ನಡೀತಾ ಇದೆ. ಇವ್ರು ಗೆಲ್ತಾರೆ, ಅವ್ರು ಗೆಲ್ತಾರೆ, ಇವ್ರ ಪರವಾಗಿ ಬೆಟ್ಟಿಂಗು, ಅವ್ರ ಪರವಾಗಿ ಬೆಟ್ಟಿಂಗು ಅಂತ ನಾನಾ ರೀತಿಯಾದಂತ ಒಂದು ಬೆಟ್ಟಿಂಗ್ ನಡೀತಾ ಇರುವಂತದ್ದು. ಅದರ ಜೊತೆಗೆ ಯಾವ ಸರ್ಕಾರ ಬರುತ್ತೆ, ಯಾರು ಸಿಎಂ ಆಗ್ತಾರೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಬೆಟ್ಟಿಂಗ್ ನಡೀತಾ ಇದೆ ರಾಜ್ಯದಲ್ಲಿ. ಬೆಂಗಳೂರಿನ 5 ಕ್ಷೇತ್ರಗಳ ಮೇಲೆ ಸ್ಪೆಷಲಿ ಈಗ ಬೆಂಗಳೂರನ್ನ ಕಾನ್ಸಂಟ್ರೇಟ್ ಮಾಡೋದಾದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಬೆಟ್ಟಿಂಗ್ ನಡೀತಾ ಇದೆ. ಅದರಲ್ಲಿ ಸ್ಪೆಷಲಿ 5 ಕ್ಷೇತ್ರಗಳ ಮೇಲೆ ಹೆಚ್ಚಿನ ಬೆಟ್ಟಿಂಗ್ ನಡೀತಾ ಇರುವಂತದ್ದು. ಚಿಕ್ಕಪೇಟೆಯಲ್ಲಿ ಪಕ್ಷೇತರ ಕೆಜಿಎಫ್ ಬಾಬು ಪರ ಬೆಟ್ಟಿಂಗ್ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಕುಮಾರಸ್ವಾಮಿ ಸಿಎಂ ಆಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಜೋರಾಗಿ ನಡೀತಾ ಇದೆ ಬೆಟ್ಟಿಂಗ್. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, ಬೆಟ್ಟಿಂಗ್ ಸಹಜ, ವಿಧಾನಸಭೆ ಎಲೆಕ್ಷನ್ ಅಲ್ಲಿ 224 ಕ್ಷೇತ್ರಗಳಲ್ಲೂ ಕೂಡ ನಡೆಯುತ್ತೆ, ಅದರಲ್ಲೂ ಸ್ಪೆಷಲಿ ಬೆಂಗಳೂರಿನ ವಿಚಾರಕ್ಕೆ ಬರೋದಾದ್ರೆ ಇಲ್ಲೂ ಕೂಡ ತುಂಬಾ ಫೈಟ್ ಇರುವಂತದ್ದು, ನೆಕ್ ಟು ನೆಕ್ ಫೈಟ್ ಇದೆ ಕೆಲವೊಂದು ಕ್ಷೇತ್ರಗಳಲ್ಲಿ. ಈ 5 ಕ್ಷೇತ್ರಗಳು ಅಂತ ಮೆನ್ಷನ್ ಮಾಡ್ತಾ ಇದ್ವಿ, ಯಾವುದು ಆ 5 ಕ್ಷೇತ್ರ, ಯಾವ ರೀತಿಯಾಗಿ ಬೆಟ್ಟಿಂಗ್ ನಡೀತಾ ಇದೆ ಅಂತ? ಮಾರ್ನಿಂಗ್ ಪೃಥ್ವಿರಾಜ್. ಸಹಜವಾಗಿ ಸಾರ್ವತ್ರಿಕ ಚುನಾವಣೆ ಮತದಾನ ಆಗಿದೆ. ಈಗ ಎಲ್ಲರೂ ಕೂಡ ಬಹಳಷ್ಟು ಕುತೂಹಲ ಇರುವಂತಹ ಕ್ಷೇತ್ರಗಳೇನಿರ್ತವೆ ಅವುಗಳ ಮೇಲೆ ಬೆಟ್ಟಿಂಗ್ಗಳು ಸಹಜವಾಗಿ ನಡೆಯುತ್ತೆ. ಈ ಬಗ್ಗೆ ಪೊಲೀಸರು ಕೂಡ ಸಾಕಷ್ಟು ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಎಲ್ಲೆಲ್ಲಿ ಬೆಟ್ಟಿಂಗ್ ಆಗುತ್ತೆ ಅಲ್ಲಿ ರೇಡ್ ಮಾಡಿ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಐಪಿಎಲ್ ಜೊತೆಗೆ ಈಗ ಎಲ್ಲೆಲ್ಲಿ ಯಾವ ಅಭ್ಯರ್ಥಿಗಳು ಗೆಲ್ತಾರೆ, ಯಾವ ಸರ್ಕಾರ ಬರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ರೀತಿಯಾದಂತಹ ಬೆಟ್ಟಿಂಗ್ಗಳು ನಡೆಯುತ್ತೆ. ಅದರಲ್ಲೂ ಕೂಡ ರಾಜಧಾನಿ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ 5 ವಿಧಾನಸಭಾ ಕ್ಷೇತ್ರಗಳು, ಅದರಲ್ಲೂ ಕೂಡ ಸಾಕಷ್ಟು ರೀತಿಯ ಪೈಪೋಟಿ ಇರುವಂತಹ ಆರ್ಆರ್ ನಗರ, ಬೊಮ್ಮನಹಳ್ಳಿ, ಇದರ ಜೊತೆಗೆ ಇನ್ನೂ ಮೂರು ವಿಧಾನಸಭಾ ಕ್ಷೇತ್ರಗಳು, ಅದರಲ್ಲೂ ಕೂಡ ರಾಜಾಜಿನಗರ. ಈ ಬಾರಿ ಸುರೇಶ್ ಕುಮಾರ್ ಅವರು ಬಿಜೆಪಿಯಿಂದ ಕಳೆದ 4 ಸರ್ನ ಕೂಡ ಗೆಲುವನ್ನು ಸಾಧಿಸಿದ್ದಾರೆ. ಈ ಬಾರಿ ಅವರು ಗೆಲುವನ್ನು ಸಾಧಿಸ್ತಾರಾ ಅಥವಾ ಹೊಸದಾಗಿ ಬಿಜೆಪಿಗೆ ಜಾಯ್ನ್ ಆಗಿರುವಂತಹ ಪುಟ್ಟಣ್ಣ ಅವ್ರು ಗೆಲ್ತಾರಾ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಟಫ್ ಫೈಟ್ ಇರುವಂತಹ ವಿಧಾನಸಭಾ ಕ್ಷೇತ್ರಗಳ ಮೇಲೆನೆ ಬೆಟ್ಟಿಂಗ್ ಜಾಸ್ತಿ ಆಗ್ತಾ ಇದೆ. ಇನ್ನು ಒನ್ ಸೈಡೆಡ್ ಇರುವಂತಹ ವಿಧಾನಸಭಾ ಕ್ಷೇತ್ರಗಳ ಮೇಲೆ 1-to-2 ಬೆಟ್ಟಿಂಗ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಯಲಹಂಕದಲ್ಲಿ ವಿಶ್ವನಾಥ್ ಗೆಲ್ತಾರೆ ಅಂತ ಹೇಳಿ, ಇನ್ನು ಶಿವಾಜಿನಗರದಲ್ಲಿ ರಿಜ್ವಾನ್, ಇನ್ನು ಇದ್ರ ಜೊತೆಗೆ ಚಾಮರಾಜಪೇಟೆಯಲ್ಲಿ ಜಮೀರ್ ಗೆಲ್ತಾರೆ ಅಂತೇಳಿ 1-to-2 ಬೆಟ್ಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಈ ರೀತಿಯಾದಂಥ ಬೆಟ್ಟಿಂಗ್ಗಳಿಗೆ ಕಡಿವಾಣ ಹಾಕಲಿಕ್ಕೆ ಪೊಲೀಸ್ ಕಮಿಷನರ್ ಸೇರಿದಂತೆ ತಂಡ ಏನಿದೆ ಪೊಲೀಸರು ಕೂಡ ಸಾಕಷ್ಟು ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಪ್ರತಿ ಸಾರಿ ಚುನಾವಣೆ ಮತದಾನ ಆದ ನಂತರ ಈ 2 ದಿನದಿಂದ 3 ದಿನ ಏನಿರುತ್ತೆ ಅಂದರೆ ರಿಸಲ್ಟ್ ಬರುವವರೆಗೂ ಕೂಡ ಈ ರೀತಿಯಾದಂಥ ಬೆಟ್ಟಿಂಗ್, ಈ ಬಾರಿಯಂತೂ 500-50 ಲಕ್ಷದವರೆಗೂ ಕೆಲವು ಕಡೆಗೆ ಸೈಟ್ಗಳನ್ನು ಕೂಡ ಬೆಟ್ಟಿಂಗ್ ಮಾಡ್ತಾ ಇದ್ದಾರೆ. ಈ ಬೆಟ್ಟಿಂಗ್ಗಳನ್ನು ಮಾಡ್ತಿರುವಂಥವ್ರು ಯಾರು ಅನ್ನೋದನ್ನು ನೋಡೋದಾದರೆ ಸಾರ್ವಜನಿಕರು ಯಾರು ಕೂಡ ಹೆಚ್ಚು ಹಿತಾಸಕ್ತಿಯನ್ನು ವಹಿಸ್ತಾ ಇಲ್ಲ. ಯಾರ್ಯಾರು ಬೆಂಬಲಿಗರು ಇರ್ತಾರೆ, ಮುಖಂಡರು ಇರ್ತಾರೆ ಮತ್ತು ಬಿಸ್ನೆಸ್ ಮ್ಯಾನ್ಗಳಿರ್ತಾರೆ, ಇವರು ಬೆಟ್ಟಿಂಗ್ಗಳಿಗೆ ಹೆಚ್ಚು ಬೆಟ್ಟಿಂಗ್ ಮಾಡ್ತಾ ಇರೋದು ತಮ್ಮ ನಾಯಕರು ಗೆಲ್ತಾರೆ ಅಂತ ಹೇಳಿ ಇದನ್ನು ಕೂಡ ಬಿಸ್ನೆಸ್ ಆಗಿ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಪೊಲೀಸರು ಕೂಡ ಕಡಿವಾಣ ಹಾಕುವಂತ ಕೆಲಸವನ್ನ ಮುಂದುವರಿಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ. ಕಡೆ ಬೆಂಗಳೂರಿನಲ್ಲಿ ನೋಡ್ತಾ ಇದ್ರಿ, ಇದೇ ರೀತಿಯಾಗಿ ಪುತ್ತೂರಿನಲ್ಲೂ ಕೂಡ ಅಷ್ಟೇ, ಅಭ್ಯರ್ಥಿಗಳ ಪರವಾಗಿ ಜಮೀನು, ಹಣ, ಸಾಕು ಪ್ರಾಣಿಗಳನ್ನ ಬೆಟ್ಟಿಂಗ್ ಕಟ್ಟಲಾಗ್ತಾ ಇದೆ. ಪುತ್ತೂರಿನಲ್ಲಿ ಬೆಟ್ಟಿಂಗ್ ದಂಧೆ ಜೋರಾಗಿಯೇ ನಡೀತಾ ಇದೆ. ಬಿಜೆಪಿಯ ಆಶಾ ತಿಮ್ಮಪ್ಪ ಗೌಡ ಪರವಾಗಿ ಅತಿ ಹೆಚ್ಚು ಬೆಟ್ಟಿಂಗ್ ಅನ್ನ ಕಟ್ಟಲಾಗ್ತಾ ಇದೆ. ನಾ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಅಶೋಕ್ ರೈ ಪರವೂ ಕೂಡ ಬೆಟ್ಟಿಂಗ್ ಒಲವು ಜೋರಾಗ್ತಾ ಇದೆ. ನಾ ಬೆಟ್ಟಿಂಗ್ ಕಟ್ತಾ ಇರುವಂತಹ ವಿಡಿಯೋ ಸಂಚಲನವನ್ನ ಮೂಡಿಸಿದೆ. ಆ ಒಂದು ಕ್ಷೇತ್ರದಲ್ಲಿ ತ್ರಿಕೋನ ಫೈಟ್ ಬೇರೆ ಏರ್ಪಟ್ಟಿರುವಂತದ್ದು, ಅರುಣ್ ಪುತ್ತಿಲ ಬೇರೆ ಪಕ್ಷೇತರವಾಗಿ ನಿಂತಿರುವಂತಹ ಹಿನ್ನೆಲೆಯಲ್ಲಿ ಅವ್ರು ಗೆಲ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಬೆಟ್ಟಿಂಗ್ ನಡೀತಾ ಇದೆ. ಚಾಮರಾಜನಗರದ ಗುಂಡ್ಲುಪೇಟೆ ಕ್ಷೇತ್ರದ ಮಲ್ಲಯ್ಯನಪುರದಲ್ಲೂ ಕೂಡ ಅಷ್ಟೇ, ಬೆಟ್ಟಿಂಗ್ ದಂಧೆ ಬಲು ಜೋರಾಗಿಯೇ ನಡೆದಿದೆ. ಗ್ರಾಮದ ಮುದ್ದರಾಮೇಗೌಡ ಎಂಬ ವ್ಯಕ್ತಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ 3 ಲಕ್ಷ ಬೆಟ್ಟಿಂಗ್ ಅನ್ನ ಕಟ್ಟಲಿಕ್ಕೆ ಮುಂದಾಗಿರುವಂತದ್ದು, ಬಿಜೆಪಿ ಅವರಿಗೆ ಬೆಟ್ ಕಟ್ಟಲಿಕ್ಕೆ ಆಹ್ವಾನವನ್ನ ನೀಡಿರುವಂತ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಗುಂಡ್ಲುಪೇಟೆಯಲ್ಲಿ ಬೆಟ್ಟಿಂಗ್ ಭರಾಟೆ ಜೋರಾಗಿದ್ದು, ಗುಂಡ್ಲುಪೇಟೆ ಬಿಜೆಪಿ ಅಭ್ಯರ್ಥಿ ಆಗಿರುವಂತ ನಿರಂಜನ್ ಕುಮಾರ್ ಗೆಲ್ತಾರೆ ಅಂತ 1 ಕೋಟಿ ರೂಪಾಯಿ ಬೆಟ್ ಅನ್ನ ಕಟ್ತಾ ಇದ್ದ. ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಬಿಜೆಪಿ ಅವರನ್ನ 3 ಲಕ್ಷ ಬೆಡ್ಸ್ ಕಟ್ಟಕ್ಕೆ ರೆಡಿ ಆಗಿದ್ದಾರೆ ಮಲ್ಲೇನಪುರ ಗ್ರಾಮದ ಮುದ್ರಾಮೆ.